ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ, ಅರ್ಥ ಉಂಟನುಭವ ಕಾದೊಡದು ಮಿತದರ್ಥ, ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ, ಸಾರ್ಥಕವದಪ್ಪುದಾರ್ಷೇಯಾರ್ಥ ದೊಡವೆರೆಯೆ ಪಾರ್ಥನನುಭವದಂತೆ ಮಂಕುತಿಮ್ಮ. ಬಹಳ ಸುಂದರವಾದ ಥಾಟ್ ಪ್ರೊವೋಕಿಂಗ್ ಕಗ್ಗ ಇದು, ಯೋಚನೆಗೆ ಹಚ್ಚುತ್ತೆ ನಮ್ಮನ್ನು. ಅರ್ಥ ಉಂಟು, ಪ್ರತಿಯೊಂದಕ್ಕೂ ಅರ್ಥ ಇದೆ. ಎಲ್ಲದಕ್ಕೂ ಒಂದು ತರ್ಕ ಇದೆ, ಎಲ್ಲದಕ್ಕೂ ಒಂದು ಅರ್ಥ ಇದೆ. ನಮ್ಮ ಬದುಕಿನಲ್ಲಿ ನಡೆಯೋದು, ನಮ್ಮ ಜೊತೆಯವರ ಬದುಕಿನಲ್ಲಿ ನಡೆಯೋದು, ಎಲ್ಲವಕ್ಕೂ ಅರ್ಥ ಇದೆ. ಅರ್ಥ ಅನುಭವ ಕಾದೊಡದು ಮಿತದರ್ಥ, ನಾವೇ ಅದನ್ನು ಅನುಭವಿಸಿ ನಾವೇನೋ ಅರ್ಥ ಮಾಡ್ಕೊಳ್ತೀವಲ್ಲ, ಅದು ಮಿತದರ್ಥ ಅಂತೆ, ಒಂದು ಲೆವೆಲ್ಲಿನ ಅರ್ಥ. ಸ್ವಾರ್ಥ ಮಿತವಾದಂತೆ, ನಾನು ನನ್ನೊಬ್ಬಳ ದೃಷ್ಟಿಕೋನದಿಂದ ಎಲ್ಲದನ್ನು ನೋಡುವಂತಹ ಸ್ವಾರ್ಥ ಕಡಿಮೆ ಆದಷ್ಟು ವಿಸ್ತರಿಪುದರ್ಥ, ಅದಕ್ಕೆ ನಾವು ಏನು ಅರ್ಥ ಕಂಡುಕೊಂಡಿದ್ದೀವಿ ಅದು ಇನ್ನಷ್ಟು ವಿಸ್ತರಿಸ್ತಾ ಹೋಗುತ್ತೆ, ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ. ಸಾರ್ಥಕವದಪ್ಪುದು ಆರ್ಷೇಯ ಅರ್ಥದೊಡೆ ಬೇರೆಯೇ, ಅದು ಆ ಅರ್ಥ ವಿಸ್ತರಿಸಿದ ಅದಕ್ಕಿಂತ ಮುಂದಿನ ಲೆವೆಲ್ಲಿಗೆ ಹೋಗೋದು ಯಾವಾಗ, ಅದು ಸಾರ್ಥಕವಾಗೋದು ಯಾವಾಗ ಅಂದರೆ ಆರ್ಷೇಯ, ಆರ್ಷೇಯ ಅಂದರೆ ಋಷಿಮುನಿಗಳ ಕಾಲದಿಂದ ಬಂದಂತಹ ಅಂತ ಅರ್ಥ ಆಗುತ್ತೆ. ಆದರೆ ನಾವು ಇಲ್ಲಿ ತಲೆಮಾರುಗಳಿಂದ ಬಂದಂತಹ ನಂಬಿಕೆಗಳು, ಅನುಭವಗಳು ಅಂತ ಅರ್ಥ ಮಾಡ್ಕೊಳ್ಬೋದು. ಅದರ ಆ ಅರ್ಥಗಳ ಜೊತೆ ನಮ್ಮದನ್ನು ಬೆರೆಸಿ ಇನ್ನೊಂದು ಏನೋ ಒಂದು ಅದರಿಂದ ತರ್ತೀವಲ್ಲ, ಅನುಭವವನ್ನು ಅರ್ಥ ಮಾಡ್ಕೊಳ್ತೀವಲ್ಲ, ಆಗ ಅದು ಸಾರ್ಥಕವಾಗುತ್ತಂತೆ. ಹೇಗೆ? ಪಾರ್ಥನ ಅನುಭವದಂತೆ ಮಂಕುತಿಮ್ಮ. ಪಾರ್ಥ ಅರ್ಜುನ ಯುದ್ಧ ಕಾಲದಲ್ಲಿ ಅವನಿಗೆ ಎಲ್ಲ ನನ್ನ ದೊಡ್ಡಪ್ಪ, ನನ್ನ ಗುರುಗಳು, ನನ್ನ ತಮ್ಮಂದರು, ಇವರೆದುರಿಗೆ ನಿಂತ್ಕೊಂಡು ಯುದ್ಧ ಮಾಡಿ ಇವ್ರನ್ನ ಕೊಂದು ನಾನು ಗೆಲ್ಲಬೇಕಾ ಅನ್ನುವಂತಹ ಒಂದು ಭಯ ಅಥವಾ ಇನ್ಸೆಕ್ಯೂರಿಟಿ ಕಾಡುತ್ತೆ. ಆಗ ಶ್ರೀಕೃಷ್ಣ ಅವನಿಗೆ ಹೇಳ್ತಾನೆ, ಇದು ನೀನು ನಿಮಿತ್ತ ಮಾತ್ರ, ನೀನು ಇದನ್ನು ಮಾಡಲೇಬೇಕು, ಇಲ್ಲಾಂದರೂ ಹೇಗಿದ್ದರೂ ಇವೆಲ್ಲ ನಡೆದೇ ನಡೆಯುತ್ತೆ, ನೀನು ಒಂದು ನಿಮಿತ್ತವಾಗಿ ಇಲ್ಲಿ ನಿಂತಿದೆಯಾ ಅನ್ನೋದನ್ನು ಅರ್ಥ ಮಾಡ್ತಾನಲ್ಲ. ಆಗ ಪಾರ್ಥನಿಗೆ ಅರ್ಥ ಆಗುತ್ತಲ್ಲ, ತನ್ನ ಅನುಭವ, ಕೃಷ್ಣನ ಮಾತು ಅಂದರೆ ಆರ್ಷೇಯವಾದಂತಹ ಅರ್ಥಗಳು ಎರಡನ್ನೂ ಬೆರೆಸಿ ತನ್ನ ಅನುಭವವನ್ನು ಸಾರ್ಥಕಗೊಳಿಸ್ಕೊಳ್ತಾನಲ್ಲ ಅರ್ಜುನ. ಹಾಗೆ ನಾವು ಬದುಕಿನಲ್ಲಿ ನಡೆಯುವಂತಹ, ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನು ಅರ್ಥೈಸ್ಕೊಳ್ತಾ ಹೋಗಬೇಕು. ಹೇಗೆ ಅರ್ಥೈಸ್ಕೊಳ್ತಾ ಹೋಗಬೇಕು? ನನಗೆ ಯಾವುದೋ ಒಂದು ಅನುಭವ, ಎಲ್ಲವನ್ನೂ ನಾವೇ ಅನುಭವಿಸಿ ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ, ಆದ್ದರಿಂದ ಎಲ್ಲರ ಅನುಭವಗಳಿಂದನೂ ನಾವು ಪಾಠ ಕಲಿಬೇಕು ಅನ್ನೋಂಥ ಒಂದು ಮಾತಿದೆ. ಬೇರೆ ಬೇರೆ ಜನರ ಅನುಭವವನ್ನು ನಾವು ಅರ್ಥ ಮಾಡ್ಕೊಳ್ತಾ, ಆಗು ಹೋಗುಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ನಾನು ಹೇಗಿದ್ದೀನಿ, ನನಗಾಗೋ ಕಷ್ಟ, ನನ್ನ ಸುಖ ಅಂತ ನನ್ನದೇ ಒಂದು ಕವಚದೊಳಗೆ ಅದನ್ನು ಯಾವುದೋ ಒಂದು ವಿಷಯನ ಅರ್ಥೈಸ್ಕೊಳ್ತಾ ಹೋದರೆ ಅದು ತುಂಬ ಮಿತದರ್ಥ. ನನಗೇನು ಅನುಭವ ಆಗಿದೆ, ನನ್ನ ಅನುಭವ ತುಂಬ ಲಿಮಿಟೆಡ್ಡು. ನಾನು ಬಂದಿರುವಂತಹ ಪ್ರತಿಯೊಬ್ಬರದ್ದು ಅವರವರಷ್ಟೇ ಅನುಭವ ಬಹಳ ಲಿಮಿಟೆಡ್ ಆಗಿರುತ್ತೆ. ಅದಕ್ಕೆ ಅದು ವಿಸ್ತರಿಸ್ಕೊಳ್ಳೋದು ಯಾವಾಗ? ಇನ್ನೊಬ್ಬರ ಅನುಭವಗಳಿಂದ, ಇನ್ನೊಬ್ಬರ ಪಾಠಗಳಿಂದ, ಇನ್ನೊಬ್ಬರ ಜೀವನದಲ್ಲಿ ನಡೆದ ಆಗು ಹೋಗುಗಳಿಂದ ಎಲ್ಲವನ್ನು ಕಲಿತು ನಾನು ಅನ್ನೋದನ್ನು ಕಡಿಮೆ ಮಾಡಿಕೊಂಡು ಥರ್ಡ್ ಪಾರ್ಟಿ ವ್ಯೂಯಿಂದ ದೂರದಲ್ಲಿ ನಿಂತು ನೋಡೋಕ್ಕೆ ನಮಗೆ ಸಾಧ್ಯವಾದರೆ, ಪದ್ಮಪತ್ರ ಬಿಂಬಸಿ ಅಂತಾರಲ್ಲ, ಹಾಗೆ ಪದ್ಮಪತ್ರದ ಎಲೆಯ ಮೇಲಿದ್ದ ನೀರಿನ ಹಾಗೆ ಅದರೊಳಗಿದ್ದು ಇಲ್ಲದ ಹಾಗೆ ದೂರ ನಿಂತು ನೋಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗೋದಾದರೆ ಆಗ ನಮಗೆ ಆಗು ಹೋಗುಗಳಿಗೆ ಬೇರೆದೇ ಅರ್ಥ, ಸ್ವಲ್ಪ ವಿಸ್ತಾರವಾದ ಅರ್ಥ ದೊರಕ್ತಾ ಹೋಗುತ್ತೆ. ಅದು ಪೂರ್ತಿ ಸಾರ್ಥಕವಾಗೋದು ನಮ್ಗೆ ಇವಾಗ ಅನಿಸುತ್ತೆ. ಹಿಂದಿನ ಕಾಲದವ್ರಿಗೆ ಏನು ಗೊತ್ತಿತ್ತು, ಆವಾಗ ಇಷ್ಟು ಟೆಕ್ನಾಲಜಿ ಇತ್ತ, ಈ ಥರದ ಸಂದರ್ಭಗಳು ಅವ್ರಿಗೆ ಎದುರಾಗ್ತಾ ಇತ್ತ, ಏನೋ ಒಂದು ಚಿಕ್ಕಿದ್ರಲ್ಲಿ ಬೆಳೆದಿರ್ತಿದ್ರು, ಈ ಥರದ ಭಾವಗಳಿರ್ತವೆ. ಹೇಗೆ ಹಿಂದಿನ ಕಾಲದವ್ರಿಗೆ ಇವತ್ತಿನವ್ರು ಮಾಡೋದೆಲ್ಲ ತಪ್ಪು ನಮ್ಮದೇ ಸರಿಯಾಗಿತ್ತು ಅಂತ ಅನಿಸುತ್ತೆ, ಹಾಗೆ ಇವತ್ತಿನವರಿಗೆ ಹಿಂದಿನವ್ರದೆಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ. ಆದರೆ ಅದು ಎರಡು ತಪ್ಪು ಪರಿಕಲ್ಪನೆಗಳು, ಆಶಯವಾದ ಯೋಚನೆಗಳು. ಯಾಕೆಂದರೆ ಆ ತಲತಲಾಂತರದಿಂದ ಬಂದಿರತಕ್ಕಂತಹ ಕಾನ್ಸೆಪ್ಟು ಲಕ್ಷಾಂತರ ಜನರ ಮೂಲಕ ಹಾದು ಹೋಗಿ ಪರಿಪಕ್ವವಾಗಿ ಸಾಂದ್ರವಾಗಿ ಬಂದಿರತಕ್ಕಂತಹ ಕಾನ್ಸೆಪ್ಟ್ಸು. ಆ ಥರ ಆ ಆಶಯವಾದ ಪರಿಕಲ್ಪನೆಗಳ ಜೊತೆಗೆ ನಮ್ಮ ಅನುಭವಗಳು ಸೇರಿದಾಗ ಅದಕ್ಕೊಂದು ಹೊಸದೇ ಅರ್ಥ, ಸಾರ್ಥಕವಾದ ಅರ್ಥ ಬರುತ್ತೆ. ಆಗ ನಾವು ಅದೊಂದು ಮಾತಿದೆ, ಎಕ್ಸ್ಪೀರಿಯನ್ಸಸ್ ಆರ್ ಎಕ್ಸ್ಪೀರಿಯನ್ಸಸ್, ದೇ ಆರ್ ನೀದರ್ ಗುಡ್ ನಾರ್ ಬ್ಯಾಡ್ ಅಂತ. ಅನುಭವ ಅನುಭವ ಅಷ್ಟೇ, ಅದು ಒಳ್ಳೆ ಅನುಭವ ಕೆಟ್ಟ ಅನುಭವ ಅಂತ ಯಾವುದೂ ಇಲ್ಲ ಅಂತ, ಅದು ಅನುಭವ ಅಷ್ಟೇ. ಅದು ತನ್ನ ಒಂದು ಎಸೆನ್ಸ್ನ ನಮ್ಮ ವ್ಯಕ್ತಿತ್ವದಲ್ಲಿ ಸೇರಿಸಿ ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಪಡಿಸ್ತಾ ಹೋಗುತ್ತೆ, ನಮ್ಮ ಪ್ರತಿ ಅನುಭವವೂ ಹಾಗೆ ಮಾಡ್ತಾ ಹೋಗುತ್ತೆ ಅಂತ.
ಸೊ ಆಶಯವಾದ ಆ ಪರಿಕಲ್ಪನೆಗಳ ಜೊತೆ ನಮ್ಮ ಅನುಭವಗಳು ಸೇರಿದಾಗ ಅದು ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಾವು ಏನು ಹೇಗೆ ಜಗತ್ತನ್ನು ಅರ್ಥೈಸ್ಕೋತೀವಿ ಆ ಭಾವವನ್ನು ಇನ್ನಷ್ಟು ಬಲವಾಗಿಸ್ತಾ ಹೋಗುತ್ತೆ, ಇನ್ನಷ್ಟು ಸಕ್ಷಮವಾಗಿಸ್ತಾ ಹೋಗುತ್ತೆ. ಆಗ ಯಾವುದೇ ಒಂದು ಆಗುಹೋಗಿನ ಯಾವುದೇ ಒಂದು ಘಟನೆಯ ಅರ್ಥ ಸಾರ್ಥಕವಾಗುತ್ತೆ ಅಂತ. ಸೊ ಈ ಹಂತಗಳಲ್ಲಿ ನಾವು ಏನನ್ನಾದರೂ ಅನಾಲಿಟಿಕಲ್ಲಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಒಳಗೊಂಡಾಗ ಅದು ಹೇಗೆ ಕಾಣಿಸುತ್ತೆ, ನಾನು ಹೊರಗೆ ನಿಂತು ಥರ್ಡ್ ಪಾರ್ಟಿ ವ್ಯೂಯಿಂದ ನೋಡಿದಾಗ ಅದು ಹೇಗೆ ಕಾಣುತ್ತೆ, ಮತ್ತು ತಲತಲಾಂತರದಿಂದ ಬಂದ ನಂಬಿಕೆಗಳ ಜೊತೆ ಬೆರೆಸಿ ನೋಡಿದಾಗ ಯಾವುದೋ ಒಂದು ಘಟನೆ ಹೇಗೆ ಕಾಣುತ್ತೆ, ಅದರಿಂದ ನಾವು ಏನನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ ಅಂತ ನೋಡಿದಾಗ ನಾವು ಪಾಸಾನಾದ ಒಂದೇ ಅನುಭವ ಬೇರೆ ಬೇರೆ ರೀತಿಯ ಪರ್ಸ್ಪೆಕ್ಟಿವ್ಗಳನ್ನು ಪರಿಪ್ರೇಕ್ಷೆಗಳನ್ನು ದೃಷ್ಟಿಕೋನಗಳನ್ನು ಕೊಡ್ತಾ ಹೋಗುತ್ತೆ. ನಮ್ಮನ್ನು ಹೆಚ್ಚು ಹೆಚ್ಚು ಬರೋದನ್ನು ಎದುರಿಸೋದಕ್ಕೆ ನಮ್ಮನ್ನು ಎಕ್ವಿಪ್ಡ್ ಆಗಿ ಮಾಡ್ತಾ ಹೋಗುತ್ತೆ. ಅತ್ಯಂತ ಸುಲಭ ಮಾರ್ಗವನ್ನು ಕಗ್ಗದಲ್ಲಿ ಡಿ ವಿ ಜಿಯವರು ಈ ಥರ ಕೊಟ್ಟಿದ್ದಾರೆ. ಬದುಕನ್ನು ನೋಡೋದಕ್ಕೆ ಅತ್ಯಂತ ಸರಳ ಮಾರ್ಗವನ್ನು ಡಿ ವಿ ಜಿಯವರು ಈ ಕಗ್ಗದಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.